ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಜೀವನದಲ್ಲಿ ಯೋಗ ಅಳವಡಿಸಿಕೊಳ್ಳಬೇಕು. ಯೋಗದಿಂದ ಶರೀರ ಚೈತನ್ಯಗೊಳ್ಳುತ್ತದೆ, ಮನಸ್ಸು ಪ್ರಶಾಂತಗೊಳ್ಳುವುದರ ಜೊತೆಗೆ ಯೋಗವು ಧನಾತ್ಮಕ ಭಾವನೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಇಂದಿನ ದಿನಮಾನಗಳಲ್ಲಿ ನಮ್ಮ ಒತ್ತಡದ ಜೀವನವನ್ನು ಆನಂದಮಯವಾಗಿಟ್ಟುಕೊಂಡು ಸರಳವಾದ ಸುಂದರ ಜೀವನಕ್ಕೆ ಯೋಗ ಮುಖ್ಯ ಎಂದು ಸಾಹಿತಿ ಮಾರ್ತಾಂಡಪ್ಪ ಕತ್ತಿ ಹೇಳಿದರು. ಕರ್ನಾಟಕ ವಿಶ್ವವಿದ್ಯಾಲಯದ ಯೋಗ ಅಧ್ಯಯನ ವಿಭಾಗ ಮತ್ತು ಸಾಂಸ್ಕೃತಿಕ ಲೋಕ ಆರ್ಟ್ ಆ್ಯಂಡ್ ಕಲ್ಚರಲ್ ಅಕಾಡೆಮಿ ವತಿಯಿಂದ ಸಾಂಸ್ಕೃತಿಕ ಲೋಕದ ಡಾನ್ಸ್ ಕ್ಲಾಸ್ನಲ್ಲಿ ಹಮ್ಮಿಕೊಂಡ 7ನೇ ದಿನಗಳ ಉಚಿತ ಯೋಗ ಶಿಬಿರದ ಉದ್ಘಾಟನೆ ಮಾಡಿ ಮಾತನಾಡುತ್ತಾ, ಯೋಗ ಉಪನಿಷತ್ಗಳು ತಿಳಿಸುವಂತೆ ಪ್ರತಿ ವ್ಯಕ್ತಿಯ ವ್ಯಕ್ತಿತ್ವವು 5 ಸ್ತರದಲ್ಲಿದೆ. ಅವು ಅನ್ನಮಯ, ಪ್ರಾಣಮಯ, ಮಯೋಮಯ ಹಾಗೂ ವಿಜ್ಞಾನಮಯ ಮತ್ತು ಆನಂದಮಯ ಎಂದು. ಇನ್ನು ಅವುಗಳನ್ನೇ ಶಾರೀರಿಕ, ಮಾನಸಿಕ, ಭೌತ, ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕ ನೈತಿಕ ವ್ಯಕ್ತಿತ್ವ ಎಂದಿರುವವರು. ಪ್ರತಿಯೊಬ್ಬರ ಬದುಕಿನ ಉದ್ದೇಶ ಆನಂದ ಪ್ರಾಪ್ತಿಯೇ ಆಗಿದೆ. ಹಾಗಾಗಿ ಯೋಗವನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ತಮ್ಮಲ್ಲಿ ವಿನಂತಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. 7 ದಿನಗಳ ವರೆಗೆ ಉಚಿತವಾಗಿ ಯೋಗ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ನೀವೆಲ್ಲರೂ ಇಲ್ಲೇನು ಭಾಗವಹಿಸಿದ್ರೆ ಬಹಳ ಪುಣ್ಯವಂತರು ಅಂತೇಳಿ ನಾನು ಭಾವಿಸ್ತೇನೆ. ಈ ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮಕ್ಕೆ ನನಗೆ ಉದ್ಘಾಟಕರಾಗಿ ಕರೆದಿದ್ದರಿಂದ, ಜೊತೆಗೆ ನನಗೆ ಯೋಗಕ್ಕೂ ಮತ್ತು ನನಗೆ ಸಂಬಂಧ ಇಲ್ಲ, ಆದರೂ ಕೂಡ ಬಹಳ ಪ್ರೀತಿಯಿಂದ ಇಲ್ಲ ಸಹಜನೆ ಬರಬೇಕು ಅಂತ ಹೇಳಿ ಕೇಳಿಕೊಂಡಾಗ ನಾನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಅದರಂತೆ ಉದ್ಘಾಟನೆಯನ್ನು ಕೂಡ ಮಾಡಿ ನೀವೆಲ್ಲರೂ 7 ದಿನಗಳವರೆಗೆ ಯೋಗದ ಜೊತೆಗೆ ನಿತ್ಯ ಬದುಕಿನ ಆಯಾಮಗಳನ್ನು ಕಲಿತುಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನೊಳಗೆ ಒಂದೆರಡು ಮಾತುಗಳನ್ನು ಮಾತಾಡ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥವರು ಈ ಸಂಸ್ಥೆಯ ಸಂಸ್ಥಾಪಕರು, ಜೊತೆಗೆ ನೃತ್ಯ ನಿರ್ದೇಶಕರು, ಈ ಧಾರವಾಡದಲ್ಲಿರುವಂಥ ಎಲ್ಲ ನೃತ್ಯ ತಂಡಗಳ ಒಂದು ಸಂಘವನ್ನು ಕಟ್ಟಿಕೊಂಡು ಅದರ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಮೃದು ಸ್ವಭಾವದ ವ್ಯಕ್ತಿಗಳು ಸೈಯದ್ ಎಎಂ ಅವರೇ, ಹಾಗೆಯೇ ನಮ್ಮ ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹಿಸುತ್ತಾ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂತಹ ಸಮಾಜದ ಚಿಂತಕರಾದಂತಹ, ಜೊತೆಗೆ ಹಿರಿಯ ಪತ್ರಕರ್ತರು ಬಸವರಾಜ ಆನಂದಿಸರವರೇ, ಹಾಗೆ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಿ ಜಿ ಡಿಪ್ಲೊಮಾ ಅಂತಿಮ ಸೆಮಿಸ್ಟರ್ನ ವಿದ್ಯಾರ್ಥಿ ಆದಂಥವರು, ಜೊತೆಗೆ ಈ ಕ್ಲಾಸ್ನಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಯಾವುದೇ ಭೇದವನ್ನು ಇಟ್ಟುಕೊಳ್ಳದೆ ಎಲ್ಲ ಕೆಲಸಗಳಲ್ಲಿ ತೊಡಗಿಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಗುರೇಸಾಬ್ ಮದಾಪವರು, ಹಾಗೆ ವಿದ್ಯಾರ್ಥಿಗಳ ಜೊತೆ ಜೊತೆಯಲ್ಲಿ ಈ ಶಿಬಿರದ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ 7 ದಿನಗಳವರೆಗೆ ಈ ಶಿಬಿರದಲ್ಲಿ ಇರುವಂತಹ ಕಿರಣ್ ರಾಯ್ಬಾಗಿ, ಸಂದೀಪ್ ಸಾಧೂರಿ, ನಿಂಗಪ್ಪ ಇಮ್ಮನವರು, ನಾಗೇಶ್ ಪಾಟೀಲ್ ಅವರು, ಪವಿತ್ರ ದಳವಾಯ್ ಇವರೆಲ್ಲರೂ ಈ ಶಿಬಿರದ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಜೊತೆಗೆ ಈ ಶಿಬಿರ ನಡೀಲಿಕ್ಕೆ ನೇತೃತ್ವವನ್ನು ವಹಿಸಿಕೊಂಡು ಬಹಳ ಉತ್ಸಾಹದಿಂದ ಅವರ ಕ್ರಿಯಾ ಚಟುವಟಿಕೆಗಳನ್ನು ನೋಡಿದರೆ ಬಹಳ ಉತ್ಸಾಹದಿಂದ ಬಂದು ಈ 7 ದಿನಗಳ ಶಿಬಿರವನ್ನು ನಿಮಗೆ ಅಂದವಾಗಿ ಮಾಡಿಕೊಳ್ಳಿದ್ದಾರೆ. ವಿಶೇಷವಾಗಿ ಅವರಿಗೆ ಒಂದು ಚಪ್ಪಾಳೆ ಮೂಲಕ ಸ್ವಾಗತವನ್ನು ಬಯಸ್ತೇವೆ. ಆರಂಭದಲ್ಲಿ ನಾಗೇಶ್ ಅವರು ಮಂತ್ರವನ್ನು ಹೇಳಿಕೊಟ್ಟರು. ಆ ಇಡೀ ಮಂತ್ರ ನಿಮ್ಮ ಬದುಕಿನ ಆಯಾಮಗಳನ್ನು ಹೇಗೆ ನಾವು ಮಾಡಬೇಕು ಅನ್ನೋದನ್ನು ಕಲಿಸ್ಕೊಡ್ತೀವಿ. ನನಗೆ ಸಂಸ್ಕೃತ ಬರುವುದಿಲ್ಲ, ಬಟ್ ಆ ವಿದ್ಯಾರ್ಥಿಗಳು ಏನಿದಾರಲ್ಲ ಅವರಷ್ಟು ನಾನು ತಿಳ್ಕೊಂಡವಲ್ಲ. ಆದರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳೇ ಬೇರೆ, ಅವರ ಯೋಗದಲ್ಲಿ ಪರಿಣಿತಿಯನ್ನು ಪಡಿತಾ ಇರುವಂಥವರು ಮತ್ತು ಸ್ವಲ್ಪ ಆಲ್ರೆಡಿ ಪರಿಣಿತಿಯನ್ನು ಪಡೆದಂಥವ್ರು ಇವರೆಲ್ಲರೂ. ಆದರೆ ನಮ್ಮ ದಿನನಿತ್ಯದ ಕಾರ್ಯದಲ್ಲಿ ನಾವು ನಾಟಕ ಮಾಡಬೇಕಂದ್ರೆ ಆರಂಭದಲ್ಲಿ ನಮ್ಮ ಆಂಗಿಕ ಭಾವನೆಗಳನ್ನು ನೆನಪು ಮಾಡಿಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡ್ತೀವಿ. ಆಂಗಿಕಂ ಅಂತ ಹೇಳಿ ಅಂದ್ರೆ ನಮ್ಮ ದೇಹದ ಎಲ್ಲಾ ಅಂಗಗಳು ಕೂಡ ಕ್ರಿಯಾತ್ಮಕವಾಗಿ ಕೆಲಸ ಮಾಡಬೇಕು. ನಮ್ಮ ಭಾವನೆಗಳನ್ನ ನಾವು ಸ್ವತಂತ್ರವಾಗಿ ಹರಿಬಿಡಬೇಕು.
ಅನ್ನುವಂಥ ನಿಟ್ಟಿನೊಳಗ ರಂಗದಲ್ಲಿ ನಾವು ಬಳಸಿಕೊಂಡ್ರೆ ಅವರು ಯೋಗದ ವಿದ್ಯಾರ್ಥಿಗಳು ಮತ್ತು ಯೋಗ ತಜ್ಞರು ತಮ್ಮ ನಿತ್ಯ ಬದುಕಿನ ಜೊತೆ ಜೊತೆಯಾಗಿ ಅವುಗಳನ್ನು ಬೆಳೆಸಿಕೊಂಡು ಹೋಗ್ತಾರೆ. ಅದಕ್ಕೆ ಹೇಳೋದು ದೇಹಕ್ಕೆ ಆಹಾರ ಹೇಗೆ ಮುಖ್ಯ ಹೇಗೆ ಅವಶ್ಯಕತೆಯೋ ಹಾಗೆಯೇ ಪ್ರತಿನಿತ್ಯ ನಮಗೆ ಯೋಗ ಮತ್ತು ಧ್ಯಾನ ಮುಖ್ಯ. ಆಹಾರವನ್ನು ನಾವು ತಿಂದಿರುವಂಥದ್ದನ್ನ ಪಚನ ಮಾಡಲಿಕ್ಕೂ ಕೂಡ ನಮ್ಮ ದೇಹದಲ್ಲಿ ನಿತ್ಯವಾದಂತಹ ಕ್ರಿಯೆಗಳು ನಡೀತಾ ಇರ್ತವೆ. ಆ ಕ್ರಿಯೆಗಳನ್ನ ಸಂದರ್ಭದೊಳಗ ನಮ್ಮ ಚಟುವಟಿಕೆಗಳಿಂದ ನಾವು ನಿಶಬ್ದಗೊಳಿಸಿರ್ತೇವೆ, ಅಶಕ್ತಗೊಳಿಸಿರ್ತೇವೆ. ಅವುಗಳನ್ನ ಆಕ್ಟಿವ್ ಮಾಡಲಿಕ್ಕೆ ಯೋಗ ಮತ್ತು ಧ್ಯಾನ ಬಹಳ ಮುಖ್ಯ. ಮತ್ತು ಅದರ ಜೊತೆಗೆ ನಮ್ಮ ಮನಸ್ಸಿನ ಶಾಂತಿ. ನಾನು ಎಷ್ಟೋ ಸಲ ನಾವು ಅದನ್ನು ಸೇರಿದವ್ರು ನೋಡಿ ಕಲಿಬೇಕು. ಅವ್ರಿಗೂ ನಮಗೆ ಬಹಳ ಜಾಸ್ತಿ. ನಾನು ಸ್ವಲ್ಪ ಉದ್ಯೋಗದಲ್ಲಿ ಹೋಗ್ತೇನೆ, ಅವರು ಶಾಂತವಾಗಿ ನಾವೇನೇ ಮಾಡಿದ್ರು ಅದನ್ನು ಸ್ವೀಕಾರ ಮಾಡ್ತಾರೆ, ಶಾಂತವಾಗಿ ಸ್ವೀಕಾರ ಮಾಡ್ತಾರೆ, ಏನೂ ಉತ್ತರ ಕೊಡೋದಿಲ್ಲ. ಮೌನದಿಂದಲೇ ಎಲ್ಲವನ್ನು ಗೆಲ್ಲುವಂತಹ ವ್ಯಕ್ತಿಗಳು. ಅಂದ್ರೆ ಯೋಗವು ಕೂಡ ನಿಮ್ ನಿತ್ಯ ಡ್ಯಾನ್ಸ್ ಮಾಡಿಸ್ತಾರಲ್ಲ, ಆ ಡ್ಯಾನ್ಸನ್ನೇ ನಮ್ಮ ಯೋಗ ಒಂದು ರೂಪದಲ್ಲಿ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ನೆನಪು ಮಾಡಿಕೊಳ್ಳುತ್ತಾ ಇರುವುದು ಒಂದು ವಿಚಾರ ಅಂತಂದ್ರೆ ಯೋಗ ಮತ್ತು ಉಪನಿಷತ್ತುಗಳಲ್ಲಿ ಒಂದು ಪ್ರತಿ ವ್ಯಕ್ತಿಯ ವ್ಯಕ್ತಿತ್ವ ಒಂದು ಐದು ಸ್ತರಗಳಲ್ಲಿ ನಿಂತಿರುತ್ತದೆ ಅಂತ ಹೇಳಿ ಉಪನಿಷತ್ತುಗಳಲ್ಲಿ ನಾವು ನಿಮಗೆ ಹೇಳ್ತಾ ಇದ್ದೇವೆ. ಅವು ಯಾವ್ಯಾವ್ಯಾವು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಹಾಗೂ ಆನಂದಮಯ. ಈ ಐದನ್ನ ನೀವು ತಿಳ್ಕೊಂಡ್ಬಿಟ್ರೆ ಅವ್ರಿಗೆಲ್ಲರೂ ಗೊತ್ತಿರ್ತದೆ. ಈ ಐದರಲ್ಲಿ ಹೇಳೋದಂತ ಹೇಳಿದ್ರೆ ಶಾರೀರಿಕ, ನಮ್ಮ ಶರೀರದ ಬಗ್ಗೆ. ಎರಡನೇದು ಮಾನಸಿಕವಾಗಿ, ಭೌತಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಾವು ಚಿಂತನೆ ಮಾಡ್ತಾ ಇರುವಂಥದ್ದು. ಆಧ್ಯಾತ್ಮಿಕ, ನೈತಿಕ, ವ್ಯಕ್ತಿತ್ವ, ಹೀಗೆ ಪ್ರತಿಯೊಬ್ಬರಲ್ಲೂ ಇವು ಇರ್ತಾವೆ. ಇವುಗಳನ್ನು ನಾವು ಹೇಗೆ ಬಳಸಿಕೊಳ್ಳಬೇಕು ಅನ್ನೋದೇ ಮುಖ್ಯವಾಗಿ ಇರ್ತದೆ. ಇನ್ನು ಅಧ್ಯಕ್ಷತೆಯನ್ನು ವಹಿಸಿದ್ದ ಸಾಂಸ್ಕೃತಿಕ ಲೋಕದ ಸಂಸ್ಥಾಪಕರಾದ ಸೈಯದ್ ಎಎಂ ಮಾತನಾಡಿ, ಜೀವನವೇ ಒಂದು ಯೋಗ, ಹಾಗಾಗಿ ಉತ್ತೇಜನವುಳ್ಳ ಜೀವನ ನಡೆಸಬೇಕಾದ್ರೆ ಶಾರೀರಿಕ ಸದೃಢತೆ ಬೇಕು, ಅದಕ್ಕೆ ಯೋಗ ಬೇಕು, ಅದರಂತೆ ಮಾನಸಿಕ ನೆಮ್ಮದಿಯನ್ನು ಕಂಡುಕೊಳ್ಳಲು ಸಹಾಯವಾಗುತ್ತದೆ ಎಂದು ಹೇಳಿದರು. ಪತ್ರಕರ್ತರು, ಸಮಾಜ ಸೇವಕರಾದ ಬಸವರಾಜ್ ಆನೆಗುಂದಿ, ಸಂಪನ್ಮೂಲ ವ್ಯಕ್ತಿ ಗೋರೆಸಾಬ್ ನಥಾಪ್ ವೇದಿಕೆಯಲ್ಲಿ ಮಾತನಾಡಿದರು. ಶಿಬಿರದ ಸಂಪನ್ಮೂಲ ವ್ಯಕ್ತಿಗಳಾದ ಕಿರಣ್ ರಾಯ್ಪಾಗಿ, ಸಂದೀಪ್ ಸಾತುರೆ, ನಿಂಗಪ್ಪ ಇಮ್ಮನ್ನವರ್, ನಾಗೇಶ್ ಪಾಟೀಲ್, ಪವಿತ್ರ ದಳಪಾಯಿ ಯೋಗದ ಆಯಾಮಗಳನ್ನು ಕಲಿಸಿದರು. ಇನ್ನು ಸಾಂಸ್ಕೃತಿಕ ಲೋಕದ ವಿದ್ಯಾರ್ಥಿಗಳು ಪ್ರಾರ್ಥನೆ ಮಾಡಿದರು. ನಾಗೇಶ್ ಪಾಟೀಲ್ ನಿರೂಪಿಸಿದರು, ಸಂದೀಪ್ ಸಾಧುರೆ ಸ್ವಾಗತಿಸಿದರು, ಕಿರಣ್ ರಾಯ್ಭಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು, ಪ್ರಕಾಶ್ ಕಾಮ್ಕರ್ ವಂದಿಸಿದರು.